ಆಮೇಲೆ ಬಿಗ್ ಬಾಸ್ ನಿಮಗೆ ಎಷ್ಟು ಕಷ್ಟ ಆಯ್ತು ಫಸ್ಟ್ ಸೀಸನ್ ಅಲ್ಲಿ ಯಾಕೆಂದ್ರೆ ನಮಗೆ ಬಿಗ್ ಬಾಸ್ ಅನ್ನೋದು ಏನೂ ಗೊತ್ತಿಲ್ಲ ಬ್ರಹ್ಮಾಂಡಗಳು ಅಂದ್ರೆ ದೇವರು ದೇವರು ಬಿಟ್ಟರೆ ಬ್ರಹ್ಮಾಂಡಗಳು ಅವ್ರು ಹೇಳಿದ್ರೆ ಆಧ್ಯಾತ್ಮ ಹಿಂಗೆ ಇದ್ದಿದ್ದು ತೀರಾ ಆರ್ಥೋಡಾಕ್ಸ್ ಫ್ಯಾಮಿಲಿ ಯಾರಿದ್ರು ಅವರೆಲ್ಲ ಏನು ಅನ್ಕೊಂಡ್ಬಿಟ್ರು ಅಯ್ಯೋ ಇವ್ರನ್ನೆಲ್ಲ ಹಿಂಗೆ ನಮಸ್ಕಾರ ಮಾಡೋದು ನಾವು ಇವ್ರನ್ನೆಲ್ಲ ಗೌರವ ಕೊಟ್ಟರು ತಪ್ಪು ಮಾಡ್ಬಿಟ್ವಿ ಅನ್ಕೊಂಡು ಕೆಲವರೆಲ್ಲ ಹಿಂಸಾಡ್ಬಿಟ್ರು ನನ್ನ ಆಚೆ ಕಳಿಸೋ ದರಿದ್ರ ಮುಂದೆ ಮಕ್ಕಳು ನನಗೆ ಬೇಕಾಗಿಲ್ಲ ಸಾವಸ ಅಂತ ಬಿಗ್ ಬಾಸ್ ಅಲ್ಲಿ ಬಡ್ಕೊಂಡೆ ನಾನು ಯಾಕೆಂದ್ರೆ ಅಷ್ಟ ಟೈಮ್ ನಮ್ಮ ಬ್ಯಾಡ್ ಟೈಮ್ ಶುರು ಆಗ್ತಾ ಬಂದಾಗ ಏನಾಗೋಯ್ತು ಅಂದ್ರೆ ಬಿಗ್ ಬಾಸ್ ಬಂತು ಈ ಬಿಗ್ ಬಾಸ್ ಕಾರ್ಯಕ್ರಮ ಟೈಮ್ಗೆ ನನ್ನ ಪ್ರಸಿದ್ಧತೆಗೆ ಇಲ್ಲಿ ಕಲೆ ಅದು ನಾನು ಇ ಟಿ ವಿ ಇದ್ದಿದ್ದು ಹೌದು ಯಾವುದೋ ಬಿಗ್ ಬಾಸ್ ನಾ ಮಾಡೋ ಟೈಮ್ ಇ ಟಿ ವಿ ಇತ್ತು ಇವನೇನು ರಾಘವೇಂದ್ರ ಇದ್ದಾನೆ ಅವನು ಈ ಪರಮ್ ಅನ್ನೋರು ಇಬ್ರು ಅವನ ಕತೆ ಬರೆಯೋನು ಇವನು ಅಸಿಸ್ಟೆಂಟ್ ಆಗಿ ಅನೂಪ್ ಚಂದ್ರಶೇಖರ್ ಹತ್ರ ಇದ್ದ ಸುವರ್ಣಲ್ಲಿ ಅದೇನ್ ದ್ವೇಷ ರಾಘವೇಂದ್ರ ಹುಣಸೂರು ನಾನು ಕೆಲಸ ಮಾಡೋ ಸಂದರ್ಭದಲ್ಲಿ ಇಲ್ಲ ಅದಕ್ಕೂ ಮೊದಲು ಜೀಂದ ಇವರು ಸುವರ್ಣ ಬಂದ್ಬಿಟ್ಟಿದ್ರು ನಾವು ಟೈಮ್ಗೆ ಸುವರ್ಣ ಎಲ್ಲ ಮಾಡ್ತಿದ್ದೆ ಯಾಕಂದ್ರೆ ಫಸ್ಟ್ ಮಾಡಿದ ಕಸ್ತೂರಿ ಸೆಕೆಂಡ್ ಮಾಡಿದ ಅನೂಪ್ ಚಂದ್ರಶೇಖರೇ ಬಂದು ನನ್ನ ಸುವರ್ಣ ಕರ್ಕೊಂಡೋಗಿದ್ದು ಆಗ ಮೈನಾವತಿ ಮಗ ನಡೆಸ್ತಾ ಇದ್ರ ಕರೆ ಗುರು ನಡೀತಾ ಇದ್ದ ಯಾವ್ದನ್ನ ಸುವರ್ಣ ಸುವರ್ಣ ಏನಿರಲಿಲ್ಲ ಎಲ್ಲೆಲ್ಲಿ ನಾನು ಕಾಲಿಟ್ಟಿದ್ದೀನಿ ಅಥವಾ ಎಲ್ಲೆಲ್ಲಿ ನನ್ನ ಪ್ರೋಗ್ರಾಮ್ ಮಾಡಿದ್ದೀನಿ ಆ ಚಾನಲ್ ಅಭಿವೃದ್ಧಿ ಅಭಿವೃದ್ಧಿ ಆಯ್ತು ಹೌದು ಇದನ್ನ ನೋಡ್ಬಿಟ್ಟು ಚಂದ್ರಶೇಖರ್ ಏನ್ ಮಾಡಿದ್ರು ಜಿ ಕರ್ಕೊಂಬಂದ್ರು ಚಂದ್ರಶೇಖರ್ ಮಾಚಯ್ಯ ಗೌತಮ್ ಮಾಚಯ್ಯ ಕರ್ಕೊಂಬಂದ್ರು ಇಬ್ಬರು ನನ್ನ ಕರ್ಕೊಂಬಂದ್ರು ಜಿ ಏನಿರಲಿಲ್ಲ ಬರೀ ಹಿಂದಿ ನೋಡ್ಕೊಂಡು ಬರೀ ನ್ಯೂಸ್ ಮಾಡ್ಕೊಂಡು ಕೂತಿದ್ರು ಟೈ ಅಂತ ಬಂತು ಅವ್ನು ಪರಮಲ್ಲಿ ಕೂತ್ಕೊಂಡು ಕತೆ ಬರೀತಿದ್ದ ಇರಲಿ ಟಿ ವಿ ಸಲ್ಲಿ ಕತೆ ಬರ್ಕೊಳ್ಳಿ ನಿಮ್ಗಳಿಗೆ ನಿಮ್ಮ ಟೈಮ್ ಚೆನ್ನಾಗಿಲ್ಲ ಅಂದಾಗ ನಾನೇ ಕೂತ್ಕೊಂಡು ಹೇಳಿದ್ರು ನಿಮ್ಮ ನಮ್ಮ ಹತ್ರ ಚೆನ್ನಾಗೇ ಇದ್ರಿ ರಾಘವೇಂದ್ರ ಹುಣಸೂರು ಅವರ ತಂದೆ ಎಷ್ಟು ಭಕ್ತರು ಅಂದ್ರೆ ಅವರ ಫೋನ್ನಲ್ಲಿ ನನ್ನ ಫೋಟೋ ಹಾಕೊಂಡಿದ್ರು ನನ್ನ ಗುರುಗಳಿವರು ಅವ್ರು ಹೇಳಿದ ಮಾತೆ ವೇದವಾಕ್ಯ ಅಂತ ಅಂಥ ವ್ಯಕ್ತಿ ಇವನು ಯಾಕೆ ಹಿಂಗೆ ಚೇಂಜ್ ಆಗ್ಬಿಟ್ಟ ಗೊತ್ತಿಲ್ಲ ಅದು ಬೇರೆ ಪ್ರಶ್ನೆ ಬಿಗ್ ಬಾಸ್ಗೆ ಕರೆದ್ರು ಬಿಗ್ ಬಾಸ್ಗೆ ಕರೆದ ತಕ್ಷಣ ಏನಾಗೋಯ್ತು ಬಿಗ್ ಬಾಸ್ ಕೆಟ್ಟದು ಅಂತಲ್ಲ ಪ್ರಶ್ನೆ ಕರೆದಾಗ ನಮಗದು ಗೊತ್ತಿಲ್ಲ ನಮ್ಮ ಟೈಮ್ಗೆ ಏನಾಯಿತು ಅಂತ ಕರೆದ್ರು ಪ್ರಸಿದ್ಧತೆ ಬಂದು ಫಸ್ಟ್ ಸೀಸನ್ ಅಲ್ವಾ ಫಸ್ಟ್ ಸೀಸನ್ ನಾನು ಆಮೇಲೆ ಆಫ್ಟರ್ ಸಲ್ಮಾನ್ ಖಾನ್ ಸೌತ್ ಇಂಡಿಯಾಗೆ ಫಸ್ಟ್ ಸೀಸನ್ ನಾನೇ ಎಂಟ್ರಿ ಈ ಟಿವಿಯಿಂದ ಫಸ್ಟ್ ಕಂಟೆಸ್ಟೆನ್ಸ್ ನಾನೇ ಫಸ್ಟ್ ಸೀಸನ್ ಅಲ್ಲಿ ಕರ್ನಾಟಕದ ಕನ್ನಡ ಸೀಸನ್ ನಾನೇ ಫಸ್ಟ್ ಅವಾಗ ತೆಲುಗು ಮಲಯಾಳಂ ಯಾವುದೂ ಇರಲಿಲ್ಲ ಯಾವ ಬಿಗ್ ಬಾಸ್ ಇರಲಿಲ್ಲ ಸರಿ ಆಯಿತು ಎಂಟ್ರಿ ಆದ ತಕ್ಷಣ ಒಳಗೆ ಎಂಟ್ರಿ ಕಾರ್ಯಕ್ರಮ ಇದೆಲ್ಲ ಆಗೋದ್ಮೇಲೆ ಏನಾಗೋಯ್ತು ಜನಕ್ಕೆ ಎಮ್ ಜಿ ಆರ್ ಶಿವಾಜಿ ಗಣೇಶನು ರಾಜ್ಕುಮಾರ್ ಎನ್ ಟಿ ರಾಮರಾವ್ ಮೋಹನ್ ಲಾಲ್ ಇವರೆಲ್ಲ ಫಿಲಮ್ ಸ್ಟುಡಿಯೋ ಮನೆ ಸ್ಟುಡಿಯೋ ಇಷ್ಟೇ ಇದ್ದಿದ್ದು ಸೊ ಜನಕ್ಕೆ ಹೊರಗಡೆ ಇವ್ರು ಹೆಂಗೆ ಜೀವನ ಅಂತ ಗೊತ್ತಿಲ್ಲ ನಾನು ಹಂಗೆ ಇದ್ದೆ ಬ್ರಹ್ಮಾಂಡಗುರುಗಳು ಅಂದರೆ ದೇವರು ದೇವರು ಬಿಟ್ಟರೆ ಬ್ರಹ್ಮಾಂಡಗುರುಗಳು ಅವ್ರು ಹೇಳಿದ್ರೆ ಆಧ್ಯಾತ್ಮ ಹಿಂಗೆ ಇದ್ದಿದ್ದು ಆ ಮಟ್ಟಕ್ಕೆ ಹೋದವ್ರನ್ನ ಏನಾಗೋಯ್ತು ಒಂದು ಸಲಿಗೆ ಬಿಗ್ ಬಾಸ್ ಒಳಗಾದ್ರೆ ನಾನು ಅಲ್ಲಿ ಕೆಲವು ಬೇಕು ಅಂತ ಕಾರ್ಯಕ್ರಮಗಳು ಡ್ಯಾನ್ಸು ಅಥವಾ ಮಾತುಕತೆ ನನ್ನ ಶೈಲಿ ಇವರೆಲ್ಲ ಏನು ಮಾಡೋದು 24/7 ಮನುಷ್ಯನ ಏನು ಮಾಡ್ಬಿಡ್ತಾರೆ ನಿಂಗೆ ತೋರಿಸೋದು 1 ಅವರ್ ಮಾತ್ರ ಸೊ ಸತ್ಯಜಿತ್ರ ಪಿಕ್ಚರ್ ನಾನು 7 ಮಾಡಿದ್ದೀನಿ ಆಯ್ತಾಯ್ತಾ ವಾಕ್ ದಿ ಟಾಕ್ ಅಂತ ಒಂದು ಮಾಡಿದ್ರು ಆ ಕಾಲಕ್ಕೇನೆ ವಾಕ್ ದಿ ಟಾಕ್ ಅದರಲ್ಲಿ ಎ ಕ್ಯೂ ಅಂತ ಒಂದು ಮಾಡಿದ್ರು ನಾಜುದ್ದೀನ್ ಶಾನು ಶಬನಾಜ್ಮಿ ಮಾಡಿದ್ರು ಅದರಲ್ಲೇ ಮಾಡಿದ್ದೆ ಸತ್ಯಜಿತ್ ರೆ ಡೈರೆಕ್ಟ್ ಅವಾಗ ಹೇಳೋರು ಒಟ್ಟು ಎಷ್ಟು ಪಿಕ್ಚರ್ಗಳು ಮಾಡಿದ್ರ ಗುರುಗಳೆ ಹೇಳ್ತೀನಿ ಅ ಗುಡ್ ಪರ್ಸನ್ ಕ್ಯಾನ್ ಬಿ ಮೇಡ್ ಬ್ಯಾಡ್ ಆರ್ ಬ್ಯಾಡ್ ಪರ್ಸನ್ ಕ್ಯಾನ್ ಬಿ ಮೇಡ್ ಗುಡ್ ಆನ್ ಅನ್ ಎಡಿಟಿಂಗ್ ಟೇಬಲ್ ಅಂತ ಅವರೇ ಹೇಳ್ಕೊಟ್ಟಿದ್ದದು ಅವತ್ತಿನ ತಲೆಗಿತ್ತು ಸೊ ಒಬ್ಬ ಮನುಷ್ಯನ ಒಳ್ಳೆಯವನು ಕೆಟ್ಟವನು ಇಬ್ಬರು ಮಾಡ್ಬಿಡ್ಬೋದು ಸೊ ಇವರು 80% ನಂದನ್ನ ತೋರಿಸ್ತಾ ಇದ್ರು ನಾನು ಯಾಕೆಂದ್ರೆ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೋಸ್ಕರ ಇವರಿಬ್ರು ನನ್ನ ಮಗಳಿಗೆ ಬಂದರು ನಾನೇನು ಹುಡ್ಕೊಂಡು ಹೋಗಿರಲಿಲ್ಲ ಬ್ರಹ್ಮಾಂಡಗಳನ್ನ ಹಿಡ್ಕೊಂಡ್ರೆ ಟಿ ವಿ ಟಿ ಆರ್ ಪಿನಲ್ಲಿ ಬಿಗ್ ಬಾಸ್ ವಿಲ್ ಬಿ ಫಸ್ಟ್ ಕ್ಲಾಸ್ ಬಿಗ್ ಬಾಸ್ ಅದಕ್ಕೆ ಫಸ್ಟ್ ಕ್ಲಾಸ್ ಆಗಿದ್ದು 8 ಗಂಟೆಗೆ ಯಾರು ಇರ್ತಿರಲಿಲ್ಲ ಕರ್ನಾಟಕದಲ್ಲಿ ಪೂರ್ತಿ ಎಲ್ಲಿ ಎಲ್ಲರೂ ಥಿಯೇಟ್ರ್ ಕೂಡ ನೋಡ್ತಾ ಇರಲಿಲ್ಲ ಬಿಗ್ ಬಾಸ್ ಅಲ್ಲಿ ಕೂತ್ಕೊಂಡಿದ್ರು ಮನೆಯೊಳಗೆ ಇರಲಿ ಆದರೆ ಆ ಟೈಮಲ್ಲಿ ನನ್ನ ನೋಡಿದಾಗ ಏನಾಗೋಯ್ತು ಎಷ್ಟೋ ಜನ ಆಧ್ಯಾತ್ಮದವ್ರಿಗೆ ಅಯ್ಯೋ ಇವರು ನಮ್ಮ ಥರನೇ ಸಾಧಾರಣ ಬಿಡು ಅಂತ ಒಂದಷ್ಟು ಸ್ಪಿರಿಚುವಲ್ ಮೈಂಡ್ ಅವರು ಡೌನ್ ಆಗ್ಬಿಟ್ರು ಹೊಸಬ್ರು ಬಂದರು ಬೇರೆ ಬೇರೆ ಯಂಗ್ಸ್ಟರ್ಸ್ ಎಲ್ಲ ತಮಾಷೆ ನೋಡೋರು ಅಥವಾ ನಾನು ಮಾಡ್ತಿದ್ದಿದ್ದು ನೋಡೋರು ಅಥವಾ ನನ್ನ ಹ್ಯಾಬಿಟೇಷನ್ ನೋಡೋರು ಸಂತೋಷ ಪಟ್ಬಿಡೋರು ಭಾಳ ಆತ್ಮೀಯತೆಯಾಗೋಯ್ತು ಅದೇನು ಗೊತ್ತಾಯ್ತು ಅಂದರೆ ನಾನು ಬಿಗ್ ಬಾಸ್ ಕಾರ್ಯಕ್ರಮ ಆದಮೇಲೆ ನಾನು ರಾಜ್ಘಾಟ್ಗೆ ಹೋಗಿದ್ದೆ ಡೆಲ್ಲಿಗೆ ಆವಾಗ ನರೇಂದ್ರ ಮೋದಿ ಮೇಲ್ಗಡೆ ಕೂತ್ಕೋಬೇಕು ಯಾವುದಕ್ಕೆ ಇನ್ನೇನು ಪ್ರೈಮ್ ಮಿನಿಸ್ಟರ್ ಕೂತ್ಕೋಬೇಕು ಫಸ್ಟ್ ಸೀಸನಲ್ಲಿ ಆ ಫಸ್ಟ್ ಸೀಸನಲ್ಲಿ ಅವ್ರು ಕೂತ್ಕೋಬೇಕು ಅದಕ್ಕೆ ಮೊದಲು ರಿಪೇರ್ ಆಗ್ತಾ ಇದೆ ಪಾರ್ಲಿಮೆಂಟು ಎಲ್ಲ ಪಾರ್ಲಿಮೆಂಟ್ ರೆಡಿ ಆದ ಟೈಮಲ್ಲಿ ಅವ್ರ ಸೀಟ್ ಮೇಲೆ ನಾಳೆ ಕೂತಿದ್ದು ಫಸ್ಟು ಎಲ್ಲಿ ಆ ಪಾರ್ಲಿಮೆಂಟಲ್ಲಿ ಫಸ್ಟ್ ಆಫ್ ಆಲ್ ಏನಾದರೆ ಕಾನೂನು ಪ್ರಕಾರ ಯಾರು ಯಾರ ಸೀಟ್ ಮೇಲೂ ಕೂತ್ಕೋಬಾರ್ದು ಅನ್ಲೆಸ್ ಯು ಆರ್ ಸೆಲೆಕ್ಟೆಡ್ ಆರ್ ಎಲೆಕ್ಟೆಡ್ ಟು ದಿ ಪಾರ್ಲಿಮೆಂಟ್ ಹೌಸ್ ಆಯ್ತಾ ಅವ್ರು ರಿಪೇರ್ ಮಾಡ್ತಾ ಇದ್ರು ಚೇರ್ ಇರಲಿಲ್ಲ ನಾನು ಯಡಿಯೂರು ಸ್ವಾಮಿಗಳು
ಏನಿದ್ರೋ ಎಲ್ಲರೂ ಹೋದ್ವಿ. ಆಮೇಲೆ ಇನ್ನೊಂದು ಸ್ವಾಮಿಗಳಿದ್ರು, ನಾವೆಲ್ಲ ಹೋದ್ವಿ. ಕೋಡಿಮಠದ ಸ್ವಾಮಿಗಳಿಗೆ ಮೊದಲು ಇನ್ನೊಬ್ಬರು ಹೊಸಬಿದ್ದರು, ಮಾಡ್ಯಾಳ ಅಂತ, ಅವೆಲ್ಲ ಹೋದ್ವಿ ಯಾತ್ರೆಗೆ ಹೋಗಿದ್ವಿ. ಸ್ವಾಮೀಜಿ ಸಾಬ್ ಮಹಾರಾಜ ಸಾಹೇ ಬೈಟೋ ಬೈಟೋ ಅಂತ, ಯಾ ಸಾಬ್ ನೈ ಬೈಟ್ನ ಏನೇ ಬೈಟೋ ಬೈಟೋ ಅಂತ ರಿಪೇರಿ ಕರ್ರೆ ಒ ಚೇರೆ. ನಾನೇನು ಕೂತಿದ್ದೆ ಚೇರು, ಅದ್ರ ಮೇಲೆ ಹೋಮ್ ಮಿನಿಸ್ಟರ್ ಆಗಿದ್ಯಾರೋ, ಸ್ವಾಮಿಗಳು ಯಾರು ಕೂತಿದ್ರು ಅದ್ರ ಮೇಲೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಕೂತಿದ್ದು. ಸೊ ಹಿಂಗಾಯ್ತು, ಅದೊಂದು ದೈವಿಕ ಅನುಗ್ರಹ. ಸೊ ಆ ಟೈಮಲ್ಲಿ ರಾಜಘಾಟಕ್ಕೆ ಹೋದಾಗ ಹಿಂಗೆ ಎಲ್ಲರೂ ವಿಸಿಟ್ ಮಾಡಿಸಿದ್ರು. ಸ್ವಿಟ್ಜರ್ಲ್ಯಾಂಡಿಂದ ಒಂದು 750 ಜನ ಬಂದಿದ್ದಾರೆ ಎನ್ ಆರ್ ಐಗಳು, ಸ್ವಿಟ್ಜರ್ಲ್ಯಾಂಡಿಂದ ಎಲ್ಲ ಐಗಳು ಬಂದರು. ಬಂದು ಕೂತ್ಕೊಂಡ್ರು ಫಸ್ಟ್ ಕ್ಲಾಸ್ ಆಗಿ, ಮಮ್ಮಿ ಸ್ಪಿರಿಚುವಲ್ ಗುರುಜಿ ಫ್ರಮ್ ಬಿಗ್ ಬಾಸ್ ಕಮ್ 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 ವಿಲ್ ಹ್ಯಾವ್ ಸಮ್ ಸೆಲ್ಫಿ. ಏನು ಎಲ್ಲರೂ, ನಾನು ಸ್ವಿಟ್ಜರ್ಲ್ಯಾಂಡ್ಗೆಲ್ಲ ಪ್ರಸಿದ್ಧಿ ಆಗ್ಬಿಟ್ಟು ಅಂದರೆ ಆ ಬಿಗ್ ಬಾಸ್ಗೆ ಅಲ್ಲಿಂದನೂ ಒಂದಷ್ಟೇನ ಅಷ್ಟೊಟ್ಟು ವೇದಿಕೆ ಆಗಿದೆ. ಹೊರಗಡೆಯಿಂದನೂ ಆದರೂ ಹುಸು ಹೊಸಬ್ರು ಆದರು. ಆದರೆ ಯಾರು ತೀರಾ ಕಂಜೆಸ್ಟೆಡ್ ಫ್ಯಾಮಿಲಿ, ತೀರಾ ಆರ್ಥೋಡಾಕ್ಸ್ ಫ್ಯಾಮಿಲಿ ಯಾರಿದ್ರು, ಅವರೆಲ್ಲ ಏನು ಅನ್ಕೊಂಡ್ಬಿಟ್ರು, ಅಯ್ಯೋ ಇವ್ರನ್ನೆಲ್ಲ ಹಿಂಗೆ ನಮಸ್ಕಾರ ಮಾಡೋದು ನಾವು, ಇವ್ರನ್ನೆಲ್ಲ ಗೌರವ ಕೊಟ್ಟರು, ತಪ್ಪು ಮಾಡ್ಬಿಟ್ವಿ ಅಂದ್ಕೊಂಡು ಕೆಲವರೆಲ್ಲ ಹಿಂಸಿಸಿದ್ಬಿಟ್ರು. ಯಾವಾಗ ಸಿಂತರಿದ್ರು ನನ್ನ ಜಾತಕನ ನಾನು ನೋಡಿಕೊಂಡ್ರೆ ಶನಿ ಎಂಟ್ರಿ ಅವರು ಹೆಂಗಿರ್ತಾನೆ ಅಂದರೆ 14 ವರ್ಷ ವನವಾಸದಿಂದ ಮರಳಿ ಬಂದಲು ಸೀತೆ ಅಂತ ಒಂದು ಹಾಡು ಹೆಂಗಿದೆ. ಈಗ ವಿಶೇಷ ರಾಮಚಂದ್ರನಿಗೆ ಯಾರನ್ನೂ ಬಿಟ್ಟಿದ್ರೆ ಅಂದಾಗ ನಳದಮಯಂತಿನ ನಳ 14 ವರ್ಷ ಕಾದನಂತ ಶನಿ ಹಿಡಿಬೇಕು ಅಂತ, ತುಂಬ ಒಳ್ಳೆಯವನು ಇವನು, ಹೆಂಗೆ ನಾನು ಹೆಂಗೆ ಹಿಡಿಯಕತ್ತೆ, ಯಾವುದು ತಪ್ಕೊಂಡಿಕಾಲಂತ. ಬಾತ್ರೂಮ್ಗೆ ಹೋಗಿ ಕಾಲು ತೊಳ್ಕೊಂಡು ಬರೋ ಟೈಮ್ಗೆ ಒಂದೇ ಕಾಲು ಎಳ್ಳಷ್ಟು ಮಾತ್ರ ಕಾಲು ನೆಂದಿಲ್ಲವಂತ ಹಿಂಡಿ, ಅದಕ್ಕೆ ಕಾಲು ತೊಳ್ಕೊಂಡ್ಬನ್ನಿ ಅಂತ ಎಲ್ರಿಗೂ ಬಡ್ಕೊಳ್ಳೋದು, ನೋಡು ಈಗ ಬೆನ್ನೆ ಹೇಗಿಲ್ಲ ಇರ್ತೀನಿ ಅಂತ ತಕ್ಕದ ಶನಿ ಹಿಡ್ಕೊಂಡಂತೆ. ಸೊ ಹಾಗೆ ಶನಿ ಯಾರನ್ನೂ ಬಿಟ್ಟಿಲ್ಲ. ನೀವು ಎಷ್ಟು ಆಧ್ಯಾತ್ಮ ಮಾಡ್ತೀರೋ ನಿಮಗೆ ಈಗ ಕಷ್ಟ ಅಂದರೆ ನನ್ನ ಜಾತಕ ನಾನು ನೋಡ್ಕೋಬೇಕು, ನನಗೆ ಗೊತ್ತಿತ್ತು ಯಾವಾಗ ನಾನು ಇವತ್ತಿಗೂ ನಾನು ಹೇಳ್ತೀನಿ ಕೇಳು, ನಾನು ಯಾವಾಗ ಸಾಯ್ತೀನಿ ಹೇಗೆ ಸಾಯ್ತೀನಿ ಅಂತ ಕೂಡ ನಾನು ಬರೆದಿಟ್ಕೊಂಡ್ಬಿಟ್ಟಿನಿ, ಅದು ಬೇರೆ ಪ್ರಶ್ನೆ. ಬೇರೆಯವ್ರಿಗೆಲ್ಲ ಹೇಳಿದ್ದೀನಿ ಆ ಟೈಮ್ಗೆ ಈ ಜಾತಕವನ್ನು ನೋಡಿದಾಗ ಬೇರೆಯವ್ರ ಜಾತಕ ನನ್ನ ಜಾತಕ ನಾನು ನೋಡ್ಕೊತಾ ಇರ್ತೀನಿ. ಸೊ ಅನುಭವ ಆದಾಗೆಲ್ಲ ನೋಡ್ಕೊತೀನಿ, ಏನು ಮಾಡ್ಕೋತೀನಿ. ಸೊ ಪ್ರತಿಯೊಂದು ನೋಡ್ಕೊಂಡಾಗ ಕೆಳಗಡೆ ನೋಡಿದಾಗ ಆವಾಗ ಅಂದ್ಕೊಂಡೆ ಓಹೋ ಹೀಗೆ ಟೈಮ್ ಶೇನೆ ಸ್ಟಾರ್ಟ್ ಆಯಿತು. ಸೊ ಇದಕ್ಕೆ ರಾಹು ಕೇತುಗಳು ಎಂಟ್ರಿ, ಯಾರೋ ಮಿಸ್ಟರ್ ಪರಮ್ ಅಂಡ್ ರಾಘವೇಂದ್ರ ಇಬ್ಬರು ಎಂಟ್ರಿ ಅಂತ. ಬಟ್ ನನಗೇನು ಅಂದರೆ ನಿಮ್ಮಿಬ್ಬರ ಮೇಲೆ ದ್ವೇಷ ಇಲ್ಲ. ಅವರಿಬ್ಬರು ಏನು ಕಂಡೀಷನ್ ಹಾಕಿದ್ರು ಅಂದರೆ ಮಾರ್ನಿಂಗ್ ಬ್ಯಾಂಡು ನಾವು ಕಲರ್ಸ್ ಆಗಿತ್ತು. ನಾನು ಹೋಗಿದ್ದಕ್ಕೆ ಈ ಟಿ ವಿ ರಾಮೋಜಿರಾವ್ ಕರೆದು ನಾನು ಕಲರ್ಕಿಸ್ತು, ನಾನು ಇಸ್ನಾ ಒದ್ದ ಅಂತ ಕೇಳಿದ್ದು ರಾಮೋಜಿರಾವ್, ಇದೇ ರಾಮೋಜಿರಾವ್ ಕಲರ್ಸ್ ಕೊಟ್ಟಾಗ ಕಲರ್ಸ್ ಅವಾಗ ಮಾತುಕತೆ ಆಗ್ಬಿಟ್ಟು ಕಲರ್ಸ್ ಚೇಂಜ್ ಆಗಿದ್ದು ನಾನು ಹೋಗಿ ಬಂದಮೇಲೆ, ನನ್ನ ರಾಮೋಜಿರಾವ್ ಕೇಳಿದ್ರು ಹೈದರಾಬಾದಲ್ಲಿ ನಾನು ಹೋಗಿ ಬಂದಾಗ. ಸೊ ಇದನ್ನು ವಿಚಾರ ಬೇರೆ ಪ್ರಶ್ನೆ. ಆದರೆ ಆ ಟೈಮಿಗೆ ರಾಮೋಜಿರಾವ್ ಮಾಡಿಕೊಂಡಿದ್ದ ಕಲರ್ಸ್ ಕೊಟ್ಟ ತಕ್ಷಣ ಇವ್ರದ್ದು ಕಲರ್ಸ್ ಆಯಿತು. ಕಲರ್ಸ್ ಆದ ತಕ್ಷಣ ಇವನು ಅಲ್ಲಿ ಕೊಟ್ಟದ, ಅವನು ಇಲ್ಲಿ ಕೊಟ್ಟದ, ಒಂದು ಮಾತು ನೀವುಗಳು ಮಾರ್ನಿಂಗ್ ಬ್ಯಾಂಡ್ ನೀವೇ ಮಾಡಬೇಕು ಅಂತ ಹೇಳಿದಾಗ ಅವನು ಯಾವನ್ನೋ ಸುವರ್ಣಲ್ಲಿ ಕೂರಿಸ್ಕೊಂಡವ್ರಿಗೆ ಇವರು 60% ಜಿ ಆರ್ ಪಿ ಬೇಕು ಅಂತ ಟಕ್ಕ ಅಂತ ಇಟ್ಕೊಂಡು ಅವನು ಕೂರಿಸ್ಕೊಂಡ್ಬಿಟ್ರು. ನಾನಿನ್ನೂ ಆಚೆ ಬಂದಿಲ್ಲ ಬಿಗ್ ಬಾಸ್ ಟೈಮ್ಗೆ, ನೀವು ಕೂರಿಸ್ಕೊಂಡ್ಬಿಟ್ಟಿದ್ರ ನಿಮ್ಮ ದ್ವೇಷಕ್ಕೆ, ಅನೂಪ್ ಚಂದ್ರಶೇಖರ್ ಮೇಲೆ ದ್ವೇಷಕ್ಕೆ ಪಾಪ, ಯಾರೋ ಕೂತ್ಕೊಂಡ್ರು ನಾನು ಕಿತ್ಕೊಂಡ್ಬಿಟ್ರು ದುಡ್ಡು ಜಾಸ್ತಿಗೆ ಒಪ್ಪಿಸ್ಬಿಟ್ಟು ನನ್ನ ಬಿಟ್ಬಿಟ್ರೆ ಅಷ್ಟೇ. ನಾನು ನಿಮ್ಮ ಮೊದಲು ಜಗಳ ಮಾಡಿಲ್ಲ, ಏನೂ ಮಾಡಿಲ್ಲ, ಮಾರ್ನಿಂಗ್ ಬ್ಯಾಂಡ್ ಕಟ್ ಮಾಡಿದ್ರೆ ನೋಡಿ ಅವಾಗ ಶನಿ ಇದ್ದಾಗ ಹೆಂಗೆ ಕಾಡಿಸ್ತಾನೆ ಅಂತ. ಸೊ ಅವಾಗ ನಾನು ಅಂದೆ ಇಡೀ ಜಗತ್ತಲ್ಲಿ 9 ನವಗ್ರಹಗಳಲ್ಲಿ ರಾಹು ಕೇತು ಇಬ್ಬರು ಗ್ರಹಗಳಲ್ಲ, 7 ಗ್ರಹಗಳು ರಾಹು ಕೇತು ಎಂಟ್ರಿ ಆಯಿತು ಅಂದರೆ ನಿಮ್ಗಳು ಇವರಿಬ್ಬರು ರಾಹು ಕೇತುಗಳು ನನಗೆ ಜೀವನದಲ್ಲಿ ಆಗ್ಬಿಟ್ರು. ನೋಡಿ ಅದಾದ್ಮೇಲೆ 10 ವರ್ಷ ಆದಮೇಲೆ ಮತ್ತೆ ತಿರುಗಿ ನಾನು ಬಿಗ್ ಬಾಸ್ ಹೋದ ನಾನು ಒಬ್ಬನೇ ತಿರುಗಿ ಆಫ್ಟರ್ ದಟ್ ಕೇಳಿದ ದೇವರು ಅಂದರೆ ಎಲ್ಲಿ ಕಳ್ಕೊ. ಮನುಷ್ಯನಿಗೆ ಯಾವತ್ತೂ ಹೇಳ್ತಾರೆ ದೊಡ್ಡವ್ರು ಹೇಳೋರು ಪಂಡ್ರಬ ಹೇಳೋರು ಜೀವನದಲ್ಲಿ ಮೇಲೆ ಬರಬೇಕು ಅಂದರೆ, ಅಶ್ವತ್ ಹೇಳೋರು ಜೀವನದಲ್ಲಿ ಮೇಲೆ ಬರಬೇಕು ಅಂದರೆ ಯಾವ ಮನುಷ್ಯ ಎಲ್ಲಿ ಕಳ್ಕೊಂಡಿರ್ತಾನೋ ಅದೇ ಜಾಗದಲ್ಲಿ ಮತ್ತೆ ಗೆದ್ದು ಬರಬೇಕು, ಕಳ್ಕೊಂಡಿದ್ದನ್ನ ಅಲ್ಲೇ ಪಡಿಬೇಕು ಅಂತ. ಸೊ ಕಳ್ಕೊಂಡಿದ್ದ ಜಾಗದಲ್ಲಿ ಪಡೆದಿದ್ದು ಆಫ್ಟರ್ 10 ಇಯರ್ಸು ದಶೆ ಚೇಂಜ್ ಆದಮೇಲೆ ಕಳೆದ ದೊಡ್ಡಾದ್ಮೇಲೆ ತಿರುಗಿಯಲ್ಲಿ 3 ಬಿಗ್ ಬಾಸ್ ಎಂಟ್ರಿ. ತಿರುಗಿ ಅವ್ರು ಕರೆದ್ರೆ ನಾನು ಹೋಗಿ ಬಂದಾಗ 2.5 ಲಕ್ಷ ಜನ ನೋಡ್ತಾ ಇದ್ರು ಅಷ್ಟೇ ಬಿಗ್ ಬಾಸು. ಇವತ್ತು ಹೋಗಿ ಬಂದಮೇಲೆ 2.75 ಕೋಟಿ ಜನ 3 ಕೋಟಿ ಜನ ನೋಡಿದ್ರು ಬಿಗ್ ಬಾಸ್ 2 ಡೇಸ್ಗೆ ಇರ್ಬೋದು, ಆದರೆ ಬೇರೆ ಪ್ರಶ್ನೆ. ಆದರೆ ನಾನು ಜಾತಕದ ನೋಡ್ಬೇಕಾದ್ರೆ ನನ್ನ ಜಾತಕನೂ ನಾನು ನೋಡಿಕೊಂಡು ಇನ್ನೊಬ್ಬರಿಗೆ ಯಾವತ್ತೂ ಅಡ್ವೈಸ್ ಮಾಡ್ಬೇಕಾದ್ರೆ ಫಸ್ಟು ನಾನು ಚೆನ್ನಾಗಿದ್ದೀನ, ನಾನು ಏನೋ ತಪ್ಪು ಮಾಡ್ತಿದ್ದೀನ ಇನ್ನೊಬ್ರಿಗೆ ಸರಿ ಮಾಡೋಕ್ಕೆ ಅಂತ. ಸೊ ಇದೆಲ್ಲ ಯಾಕೆ ಅನುಭವ ಹೇಳಿದೆ ಅಂದರೆ ಟಿ ವಿ ಮಾಧ್ಯಮಕ್ಕೆ ಟೋಟಲಿಗೆ 19 ವರ್ಷ ಮಾಡಿದ್ರು ನಾನು ಒಬ್ಬನೇ, 19 ಇಯರ್ಸು. ಆಮೇಲೆ ಎಲ್ಲ ಮಾಧ್ಯಮದಲ್ಲೂ ಮಾಡಿಬಿಟ್ಟೆ. ಸೊ ಪ್ರತಿಯೊಬ್ಬರಿಗೂ ಮಾಡಿದಾಗ ನಾನು ಇವತ್ತು ನೆನೆಸ್ಕೋಬೇಕಾದ್ರೆ ಫಸ್ಟ್ ನಾನು ಕೂರಿಸಿದಾಗ ಬಾಲಾಜಿ, ಬಾಲಾಜಿ ಜೊತೆ ಕೂರಿಸಿದಾಗ ಆ ಟೈಮ್ಗೆ ಹೆಂಗೋ ನಂಬಿಕೊಂಡು ಕೂರಿಸಿದಾಗ ಇಂಪಾರ್ಟೆಂಟ್ ಬಾಲಾಜಿ ಮಾತಿಗೆ ನಂಬಿಸ್ಕೊಂಡು ಕೂತ್ಕೊಂಡು ಹೆಡ್ಡಾಗಿ ಕೂತ್ಕೊಂಡಿದ್ಮೇಲೆ ಭಾಳ ಸಂತೋಷ. ಅದಕ್ಕೆ ಝೀಲ್ ಇದ್ದಾಗ ನೀನು ಇದ್ದೆ ಅದಕ್ಕೆ ಝೀ ನೀ ಫಿಲ್ಮ್ ಇಂಪಾರ್ಟೆಂಟ್ ಆಗ್ತೀವಿ ನೋಡ್ಕೊತ ಇದ್ದೆ. ಆ ಟೈಮ್ಗೆ ಎಲ್ಲ ಝೀ ಚಂದ್ರಶೇಖರ್ ಅನುಪ್ ಬಂದು ವ್ಯವಸ್ಥೆ ಮಾಡಿದ್ರು. ಅನುಪ್ ಆವಾಗ ತಾನೇ ಸುವರ್ಣ ಕೊಟ್ಟೋಗಿದ್ರು, ಸುವರ್ಣಲ್ಲಿ ನಾನಿದ್ದೆ. ಸರಿ ರೈಸಿಂಗ್ ಸ್ಟಾರ್ ಅಂತ ರೈಸಿಂಗ್ ಚಾನಲ್ ಮಾಡಿದ್ದು, ನನಗೆ ಹೆಸರಿಟ್ಬಿಟ್ಟು ರೈಸಿಂಗ್ ಚಾನಲ್ ಅಂತ. ನೀವು ಎಲ್ಲಿ ಕಾಲಿಟ್ರೆ ಅಲ್ಲಿ ಚಾನಲ್ ಡೆವಲಪ್ ಆಗ್ಬಿಡುತ್ತೆ ಅಂತ. ರಂಗನಾಥ್ ಚಾನಲ್ ಕೂಡ ನಾವು ಪಬ್ಲಿಕ್ ಚಾನಲ್ ಮಾಡಿದಾಗ ಫಸ್ಟು ಮಾರ್ನಿಂಗಲ್ಲಿ ಮಾಡೋಣ ಅಂದ್ಕೊಂಡ್ರು, ಬೇಡ ಅಂಥೇಳಿ ಶನಿವಾರ ಮಾಡಿದ್ರು. 2 ವರ್ಷ ಮಾಡಿದೆ ಶನಿವಾರ. ರಂಗನಾಥ್ ಹೇಳಿದ್ರು
ಪಬ್ಲಿಕ್ ಟಿ ವಿ ಮೇಲೆ ಬರಬೇಕು, ಏನು ಮಾಡಬೇಕು, ನೀವು ಒಂದು ಕಾರ್ಯಕ್ರಮ ಮಾಡು ಅಂತ. ಸೊ ಆವಾಗ ಟೈಮ್ಗೆ ಮಧ್ಯಾಹ್ನ 2:30 ಸೊ 1.5 ಅವರ್ ಎಲ್ಲವೂ ನಾನ್ ಪ್ರೈಮ್ ಟೈಮ್, ಎಲ್ಲ ಕಡೆ ನೀವು ಪ್ರೈಮ್ ಆಗಿ ಬ್ಯಾಂಡ್ ಆಯ್ತು. ಇಲ್ಲ, ದೇವರ ಅನುಗ್ರಹ, ಭಗವಂತ ಇದ್ದ ಜೊತೆಗೆ. ಬಟ್ ನಾನೇ ಅಂತ ಹೇಳ್ಕೋಬಾರ್ದು ಯಾವತ್ತು. ಅವ್ರು ಆದಾಗ ನನ್ನ ಹೇಳೋದು, ನೀವು ನನ್ನ ಉಪಯೋಗಿಸ್ಕೊಳ್ಳಿ, ಸ್ಟೇಜಿನ ಮೇಲೆ ಡ್ಯಾನ್ಸ್ ಆಡಿ, ಸ್ಟೇಜ್ ಮೇಲೆ ಡ್ರಾಮಾ ಮಾಡಿ, ಆ ಸ್ಟೇಜ್ನ ಒದ್ಬಿಟ್ಟು ಹೊಡೋಗ್ಬೇಡಿ, ಇಟ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ. ಗುರುಗಳು, ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಎಷ್ಟು ಕಷ್ಟ ಆಯಿತು ಫಸ್ಟ್ ಸೀಸನ್? ಯಾಕೆಂತಂದ್ರೆ ಅಲ್ಲಿ ಆಚಾರ ವಿಚಾರ ಮನೆ ಒಂದು ಇದೇ ಬೇರೆ, ಯಾಕೆ ನಿಮ್ಮ ಇದೇ ಬೇರೆ. ಕಷ್ಟ ಆಯ್ತಾ ನಿಜವಾಗ್ಲು ನಿಮಗಲ್ಲಿ? ಇಲ್ಲ, ಕಷ್ಟ ಅಂದ್ರೆ ಒಂದು ತಮಾಷೆ ಏನು ಅಂದ್ರೆ, ಪ್ರಭು ಧೈರ್ಯ ಸಾಹಸ ಲಕ್ಷ್ಮಿ, ಮಹಾಭಾರತ ನಂಬಿದ್ದೆ ನಾನು. ಮಹಾಭಾರತದಲ್ಲಿ ಬ್ರಹ್ಮನಲ್ಲ ಆಗಿ ಪಾಂಡವರು ಹೆಂಗ್ ಹೋಗಿದ್ರು, ಬ್ರಹ್ಮನಲ್ಲ ಆಗಿ ನಾಟ್ಯ ಮಾಡಿರತಕ್ಕಂಥ ಅರ್ಜುನ, ಅಡಿಯ ಮನೆ ಭೀಮ ಆಗಿ ನಳಪಾಕನಾಗಿರ್ತಕ್ಕಂಥ ಭೀಮ, ಎಲ್ಲಿ ಹೋಗಿರ್ತೀವೋ ಅಲ್ಲಿ ತಾವಾಗೇ ಬೆಳಕಬೇಕು ಅಂತ, ಕಾಡಲ್ಲಿ ಹೋದಾಗ ಕಾಡಲ್ಲೇ ಇದ್ದಂಗೆ ಇರಬೇಕು ಅಂತ. ಅಂದರೆ ನಾನು ಸ್ವಾಮಿಗಳ ಜೊತೆ ಇದ್ದಾಗ ಆರ್ಡಿನರಿ ಮಠದಲ್ಲಿದ್ದೆ, ಆರ್ಡಿನರಿ ರೂಮಲ್ಲಿ ಇರ್ತಿದ್ವಿ, ಅಲ್ಲಿ ಯಜ್ಞಗಳು ಮಠಗಳಲ್ಲಿ ಇರ್ತಿದ್ವಿ. ಸೊ ಇದೆಲ್ಲ ಗೊತ್ತು, ಟೈಮ್ ಊಟ ಸರಿಯಾಗಿರ್ತಿರಲಿಲ್ಲ, ಟೈಮ್ ಊಟ ಯಾವಾಗ ನಿಧಾನನು, ಗುರುಗಳು ಆದ ಮೇಲೆ ನಾವು ಊಟ ಮಾಡಬೇಕಾಗಿತ್ತು, ಅಥವಾ ಎಲ್ಲಾದರೂ ಹೋದರೆ ಫಂಕ್ಷನ್ಗೆ ಫಿಲಮ್ಗೂ ನೋಡ್ತಿದ್ದೆ, ಅವ್ರಿಗೆ ಅಲ್ಲಿ ಗೌರವ ಕೊಡ್ತಿದ್ರು, ಇಲ್ಲಿ ಗೌರವ ಕೊಡ್ತಿರಲಿಲ್ಲ, ಎಲ್ಲಿ ತಾತ್ಸಾರ ಮಾಡ್ತಿದ್ರು ಗೊತ್ತಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ಫೀಲ್ಡಲ್ಲೂ ಇದ್ದಿದ್ದರಿಂದ ನನಗೆ ಏನನ್ಸ್ತು, ಅನುಭವಗಳಿತ್ತು, ಅನುಭವಗಳು ಜಾಸ್ತಿ ಆಗೋದ್ರಿಂದ. ಒಂದು ತಮಾಷೆ ಏನು ಅಂದರೆ, ನಾವು ಹೋಗಿದ್ದ ಸೀಸನ್ನಲ್ಲಿ 3 ಜನಕ್ಕೆ ಮಾತ್ರ ಬಿಗ್ ಬ್ರದರ್ ನೋಡಿದ್ರು, ಮಿಕ್ಕಿದೆಲ್ಲ ಬಿಗ್ ಬಾಸ್ ಬಗ್ಗೆ ಗೊತ್ತಿರಲಿಲ್ಲ. ನಮಗೆ ಬಿಗ್ ಬಾಸ್ ಅನ್ನೋದು ಏನೂ ಗೊತ್ತಿಲ್ಲ, ನಾವು ಹೇಗೆ ಮನೇಲಿ ಇರ್ತಿದ್ವಿ ಹಾಗೆ ಇರ್ತಿದ್ವಿ. ಆದ್ರಿಂದ ನಮಗೇನಾಯ್ತು, ಈಗಿರೋರೆಲ್ಲ ಆ ಕೆಲವರು ಬಹಳ ಜನ, ಈಗ ನಾನು ಹೋಗಿರೋ ಸೀಸನ್ ಪರವಾಗಿಲ್ಲ, ಅದಕ್ಕೆ ಮೊದಲು ಸೀಸನ್ ನಾಟಕದಲ್ಲಿ ಮಾಡ್ತಾರೆ, ನಾನು ಲವ್ ಮಾಡಿದ್ರೇ ಬಿಗ್ ಬಾಸು ನೋಡ್ತಾರೆ ಜನ, ನಾನು ಜಗ ಮಾಡಿದ್ರೆ ಬಿಗ್ ಬಾಸ್, ಈ ಉಚಿತನ ಇರ್ಬೇಕು ನನ್ನ ಮಕ್ಳು. ನಾನಂದ್ರೆ ನೀವು ಹೆಂಗಿರ್ತೀರೋ ಹಂಗಿದ್ರೆ ನೋಡ್ತಾರೆ. ಆಮೇಲೆ ಬಿಗ್ ಬಾಸ್ ಏನು ಅಂದರೆ, ಅವನೇನು ನಿಮಗೆ ಬರೆದು ಕಾಂಟ್ರಾಕ್ಟ್ ಏನು ಹಾಕ್ಬಿಟ್ಟು ನೀವು ಬನ್ನಿ ನಾಟಕ ಮಾಡಿ ಅಂತ ಯಾರೂ ಹೇಳಲ್ಲ. ಕನ್ನಡಿ ಇದ್ದಂಗೆ ಬಿಗ್ ಬಾಸ್, ಕನ್ನಡಿ ಇದ್ದಂಗೆ ನೀನು ಬಟ್ಟೆ ಬಿಚ್ಕೊಂಡು ಓಡಾಡ್ತಿದ್ಯಾ, ಕನ್ನಡಿ ತೋರಿಸತ್ತೆ. ನೀವು ಬಟ್ಟೆ ಮುಚ್ಕೊಂಡು ಓಡಾಡ್ತಿದ್ಯಾ, ನಿನ್ನ ಮೈಂಡ್ ನಿನ್ನ ಸ್ಥಿಮಿತ ನಿನ್ನ ಕೈಲಿ ಇರಬೇಕು ಅಷ್ಟೇ, ಬಿಟ್ಟರೆ ಎಲ್ಲಾದರೂ ಜಾರಿದ್ರೆ. ನಾಟ್ ಏನು ಒಂದು ಕ್ಯಾಮ್ರಾ, ನನ್ನ ಟೈಮಲ್ಲಿ 47 ಕ್ಯಾಮ್ರಾ ಇತ್ತು, ಈಗ 72 ಇದೆ ಅಂತೆ, ಎರಡನೇ ಸಲನೂ ಹೋಗ್ಬಂದು ಅಂದಮೇಲೆ ಗೊತ್ತಾಯಿತು. ಬಟ್ ಅದು ಒನ್ ಆಫ್ ದಿ ಬಿಗ್ಗೆಸ್ಟ್. ಈಗ ನಾನು ಹೇಳೋದು, ನೀನು ಹೋಗಿರ್ತಕ್ಕಂಥದ್ದನ್ನು ನೀನು ಹೇಗಿರ್ತೀಯಾ ಅನ್ನೋದು ಇಂಪಾರ್ಟೆಂಟು, ನೀನು ಬಿಟ್ಕೊಡ್ಬಾರ್ದು ಇನ್ನೊಂದು ಇಂಥನ. ಆಮೇಲೆ ಜೀವನ ಹೆಂಗಿರ್ತೆ, ತಿನ್ನೋದಕ್ಕೆ ಕಬ್ಬಕ್ಕೆ ಕೇಳ್ತಾರ, ನಾನು ಯಾವತ್ತೂ ತಿಂದಿಲ್ಲ ಅನ್ನೋ ಥರ ಒದ್ದಾಡಬಾರ್ದು. ನಾನು ಚಿಕನ್ನು, ನಾನು ಮಟನ್ ಯಾಕೆ ಒದ್ದಾಡ್ಬೇಕು, ನಿಮ್ಮ ಮನೇಲಿ ತಿಂತಿರಲಿಲ್ಲ ನೀವು ಅಥವಾ ಯಾವ ಮನೇಲಿ ತಿಂದಿಲ್ವ? ನಾನು ಹೇಳೋದೇನು ಅಂದರೆ, ಉಪಹಾರ ಕೊಟ್ಟು ತಿನ್ನಿ, ಉಪಯೋಗಿಸ್ಕೊಂಡ್ರೆ ಬಂದಿದ್ದು ತಿನ್ನಿ, ನೀವು ಟಾಸ್ಕ್ ಆಡಿದ್ರೆ ಆಡಬೇಕು. ಆಮೇಲೆ ನಾನು ಇನ್ನೊಂದು ಹೇಳ್ತಿದ್ದೆ, ಇಟ್ ಇಸ್ ಅ ಮೈಂಡ್ ಗೇಮ್. ಮೊದಲೇ ಸೈಕಾಲಜಿಕಲ್ ಆಗಿ ನೀನು ಏನು ಪ್ಲ್ಯಾನ್ ಮಾಡ್ತೀಯ, ನಿನ್ನ ಕ್ಯಾಮ್ರಾ ಪ್ಲ್ಯಾನ್ ಮಾಡಿಬಿಟ್ಟಿರುತ್ತೆ. ನಾನು ನೀನು ಕುತ್ಕೊಂಡು ಮಾತಾಡ್ತಿದ್ರಾಗೋ, ಆಲೂಗಡ್ಡೆ ಇದೆ ನಾಳೆ, ಒಂದು ಈರುಳ್ಳಿ ಇದೆ, ಉಪ್ಪಿಟ್ಟು ಮಾಡ್ಕೊಂಬಿಡೋಣ, ನಾ ಇಬ್ಬರು ಮಾತಾಡಿರೋದು ಕ್ಯಾಮ್ರಾ ನೋಡಿರುತ್ತೆ. ಅಲ್ಲಿ ತಕ್ಷಣ ಏನು ಮಾಡ್ತಾರೆ, ಒಂದು ಆಟ, ಆಲೂಗಡ್ಡೆ ಈರುಳ್ಳಿ ತಗೊಂಡೋಗಿರ್ತಾರೆ, ನಾಳೆ ಉಪ್ಪಿಟ್ಟಿಗೇನಿಲ್ಲ ಬಾಯ್ ಮಾಡ್ಕೋಬೇಕು, ಆ್ಯಪಲ್ ಇಟ್ಟಿರ್ತಾರೆ, 3 ಆ್ಯಪಲ್, ನೀನು ಆ್ಯಪಲ್ ತಗೊಳ್ಳೇಬೇಕು. ಇನ್ನೊಬ್ಬ ಬಂದು ಆ್ಯಪಲ್ಲು ನನಗೆ ಬೇಡ ಬೇಡಪ್ಪ. ಇನ್ನೊಬ್ಬ ಬಂದು ಕನ್ಫೆಷನ್ ರೂಮ್ ಕರೀತಾರೆ, ಬಿಗ್ ಬಾಸ್ ಒಳಗೆ ಬಂದು ಕನ್ಫೆಷನ್ ರೂಮಲ್ಲಿ ಏನು ಬರೆದಿರ್ತಾರೆ, ನೀನು ಅವರಿಬ್ಬರ ಹತ್ರ ಆ್ಯಪಲ್ ಕಿತ್ಕೋಬೇಕು, ಕಿತ್ಕೊಂಡ್ರೆ ನಿನಗೆ ಮಧ್ಯಾಹ್ನ ಊಟ, ಈ ವಾರದ ಟಾಸ್ಕಲ್ಲಿ ನಿನಗೆ ಬೇಕಾಗಿರೋದು ಸಾಮಗ್ರಿಗಳು ಕೊಡ್ತೀವಿ ಅಂತ ಬರೆದಿರ್ತಾರೆ. ಇದನ್ನ ಜನಕ್ಕೆ ತೋರಿಸಲ್ಲ, ಏನಲ್ಲ ಇದನ್ನ ಜನಕ್ಕೆ ತೋರಿಸಲ್ಲ, ಅದು ಗೇಮದು. ಯಾವಾಗ ಗೊತ್ತಾಗತ್ತೆ ಅಂದರೆ, ಸುದೀಪ ದೀಪ ಬಂದು ಶನಿವಾರ ಬರ್ತಾನಲ್ಲ, ಅವತ್ತೇ ನಿಂಗೆ ಗೊತ್ತಾಗೋದು ಈ ಏನು ಬಂದಿದೆ ಕನ್ಫೆಷನ್ ರೂಮಿನ ಅಂತ, ಅವತ್ತೇ ಗೊತ್ತಾಗೋದು ಅಲ್ಲಿ ಪಂಚಾಯತಿಲಿ, ಕಿಚ್ಚಿ ಪಂಚಾಯತಿಲಿ. ಆ ಟೈಮಿಗೆ ನೀನು ಅಲ್ಲಿ ಗೊತ್ತಾಗಲ್ವಲ್ಲ, ಜನ ಅನ್ಕೊತಾರೆ ಇವನು ನಿನ್ನ ಶತ್ರು ಆಗಬೇಕು, ಜಯ ಮಾಡಬೇಕಲ್ಲ, ಕ್ಯಾಮ್ರಾ ಆಕ್ಷನ್, ಜಯ ಬಂದಿರೋದು ಕ್ಯಾಮ್ರಾ. ನಿನಗೆ ಅಷ್ಟೊಂದು ದುಡ್ಡು ಕೊಟ್ಟು ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಬೇಕಾದ್ರೆ, ನಿನಗೆ ಪ್ರೋಗ್ರಾಮಲ್ಲಿ ಆರ್ಟಿಸ್ಟ್ ನಾಟಕನೇ ಮಾಡದೇ ಇದ್ರೆ ಏನು ತೋರಿಸ್ತೀಯಾ? ಕಂಟೆಂಟ್ ಬೇಕು, ಕಂಟೆಂಟ್ ಬೇಕು. ಹಾಗೇನ್ಬಿಟ್ಟು ಇವ್ರು ನಾಟಕ ಮಾಡೋದು, ಆಮೇಲೆ ಇದು ಯಾವುದು ಸ್ಕ್ರಿಪ್ಟೆಡ್ ಅಲ್ಲ, ಇನ್ನೊಂದು ತಮಾಷೆ ಅನ್ನೋದು, ಇವರೆಲ್ಲ ಸ್ಕ್ರಿಪ್ಟೆಡ್ ಅಂದ್ಕೊಂಡಿದ್ದಾರೆ, ಖಂಡಿತ ಸ್ಕ್ರಿಪ್ಟೆಡ್ ಅಲ್ಲ. ನಿನ್ನ ಅವರು ಗೇಮ್ ಪ್ಲಾನಲ್ಲಿ ಎಲ್ಲ ಕ್ಯಾಮ್ರಾದವ್ರ ಹತ್ರ ಒಂದು ಟಾಸ್ಕ್ನ ಸಾಯಂಕಾಲ ಮೀಟಿಂಗ್ ಮಾಡ್ತಾರೆ, ಇವ್ರೇನೇನು ಮಾಡ್ತಾ ಇದ್ದಾರೆ, ಇವ್ರ ಮೈಂಡ್ ಟಾಸ್ಕ್ ಟಚ್ ಮಾಡೋದು. ಸೊ ಇವನ್ನ ಇವನ್ ಕ್ಯಾರೆಕ್ಟ್ರಿಂಗೇನೆ, ಇವ್ನು ನಿನ್ನ ಕ್ಯಾರೆಕ್ಟ್ರಿಂಗ್, ಅವ್ನು ಬಾತ್ರೂಮ್ ಮತ್ತೆ ಕೂಕ್ಸ್ಕೊಂಡೆ ಮಾತಾಡೋದು. ಸೊ ಒಂದು ಕೆಲಸ ಮಾಡು, ಬಾತ್ರೂಮ್ ಮತ್ತೆ ಏನಾದ್ರು ಹೂ ಇಡು, ಅವನಲ್ಲೇ ಮಾತಾಡೋದು. ಇವ್ನು ಲವ್ ಮಾಡೋನು, ಆ ಹುಡುಗಿನ ಮೇಲೆ ಬಿಡು, ಟಾಸ್ಕ್ ಕೊಟ್ಬಿಟ್ಟು ಇವಳನ್ನ ಅವನ ಹತ್ರ ಮೇಲೆ ಬಿದ್ದು ಮಾತಾಡೋ ಅಂತೇಳಿ, ಇವಳು ಮೇಲೆ ಬಿದ್ದು ಮಾತಾಡೋಕ್ಕೋಸ್ಕರ ಇವಳು ಇಷ್ಟ ಆಗಿರುತ್ತೆ ಇಲ್ವೋ ಹೋಗಿರೋದು. ನನ್ನ ಟೈಮಲ್ಲಿ ಅಪರ್ಣ ಏನೋ ಅರುಣ್ ಸಾಗರ ರಾಘು ಇವರೆಲ್ಲ ಇರೋದ್ರಿಂದ ರಾಘು ಗೊತ್ತಿತ್ತು ಅನ್ಸುತ್ತೆ ಬಿಗ್ ಬ್ರದರು. ಆಮೇಲೆ ನಿಖಿತಾ ಅಂತಿದ್ಲು ಅವಳು ಗೊತ್ತಿತ್ತು, ಆಮೇಲೆ ಚಂದ್ರಿಕಾ ಅವಳು ಗೊತ್ತಿತ್ತು. ಇವ್ರಿಗೆ ಮಾತ್ರ ಬೇರೆ ಫಾರಿನ್ಗಿನಿಗೆ ಹೋಗಿ ಬಂದಿರೋದ್ರೆ ಅವೇರ್ನೆಸ್ ಇತ್ತು, ಅದರ ಬಗ್ಗೆ ನಮಗದೆಲ್ಲ ಗೊತ್ತೇ ಇಲ್ಲ. ಅಪರ್ಣ ಏನಿದೆ,
ಒಂದು ನಿಮಿಷ ಹೇಗಿದೆಯೋ ಹಾಗೆ ಸರ್ ಅಂತ. ಅರುಣ್ ಸಾಗರ ಅವನ ನಾಟಕ ಅವನ ಪಿಕ್ಚರ್ ಅದ್ರ ಬಗ್ಗೆ ಅವನು ಮಾತಾಡ್ತಿದ್ದ, ನಾನು ಆಧ್ಯಾತ್ಮ ಬಗ್ಗೆ ಮಾತಾಡ್ತಿದ್ದೆ, ರಾಘು ಅವನ ಚಿಂತೆಯಲ್ಲಿ ಅವನಿದ್ದ. ಕಾಳಿಸ್ವಾಮಿ ಬೇರೆ ಬಂದ್ರಲ್ಲ ಎಂಟ್ರಿ, ಯಾಕೆ ಬಿಟ್ರು ಗೊತ್ತಾ? ಇವ್ರು ಬ್ರಹ್ಮಾಂಡ ಗುರುಗಳು ಆಧ್ಯಾತ್ಮ ಮಾಡಿರೋದ್ರಿಂದ ಕಾಳಿಯವನ್ನ ಎಂಟ್ರಿ ಮಾಡಿದ್ರೆ ಬ್ರಹ್ಮಾಂಡ ಗುರುಗಳನ್ನ ಅಗೇನ್ಸ್ಟ್ ಮಾಡ್ಬೋದು, ಇವರಿಬ್ಬರಿಗೆ ಜಗಳ ತಂದಿರ್ಬೋದು ಅಂತ ಅನ್ಕೊಂಡು ನಾನೇನ್ ಮಾಡ್ಬಿಟ್ಟೆ, ಕಾಳಚಂದ್ರನ ಚೇಂಜ್. ಕಾಳಿ ಮಠದವ್ರು ಏನ್ ಮಾಡಿದ್ರು, ಈ ಕಡೆ ದಕ್ಷಿಣ ಕಾಳಿ ಇಟ್ಕೊಂಡು ಕೂತಿದ್ರು. ಓ ಬಿಗ್ ಬಾಸ್ ಮನೇನೆ ಬೆಂಕಿ ಉರಿದೋಗತ್ತೆ, ನನಗೆ ಗೊತ್ತಾಯ್ತು. ಸೈಕಾಲಜಿಕಲ್ ನೀವು ಅಲ್ಲಿರಬಾರ್ದು, ಈ ಬಿಸ್ತಲ್ಲಿ ಯಾನೋ ಬಂದು ಪೂಜೆ ಮಾಡ್ತಾನೆ, ಕಾಳಿನ ಬೇರೆ ಇಟ್ಕೊಂಡು ಪೂಜೆ ಮಾಡ್ತಿದ್ರೆ ಜಗಳ ಆಗೋಗುತ್ತೆ. ತಕ್ಷಣ ಏನು ಮಾಡಿದೆ, ಕರ್ಕ ಒಂದು ಪಕ್ಕದಲ್ಲಿ ಕೂರಿಸ್ಕೊಂಡು ಪೂರ್ವಕ್ಕೆ ಇಟ್ಕೊಂಡು, ಇಲ್ಲಿ ನೆರಳಿದೆ, ಇಲ್ಲೊಳ್ಳೆ ಸಜ್ಜ ಇದೆ, ಬಾಯಿ ಮುಚ್ಕೊಂಡು ಕೂಗಿಸ್ಕೊಂಡಿದ್ದೆ, ಚೇಂಜ್ ಆಗಿಬಿಡ್ತು. ಕಾಳಿ ನಿನ್ನ ಕಡೆ ತಿರುಗಿಸ್ಕೊಂಡು ತಿರುಗಿಸ್ಬಿಟ್ಟು ಪೂಜೆ ಮಾಡಿದೆ. ಆವಾಗ ನೋಡು ಆ ಕಾಳಿ ಮಠದವನಿಗೆ ಆರಾಮಾಗಿ ಚೇಂಜ್ ಆಗಿಬಿಟ್ಟು, ಅವನೇ ಪಾಪ ಕಾಲು ಹೊತ್ತಾ ಇದ್ದ, ಅಡುಗೆ ಚೆನ್ನಾಗಿ ಮಾಡ್ತಿದ್ದು. ಸೊ ಹೀಗೆಲ್ಲರೂ ಚೇಂಜ್ ಆಗ್ತದೆ. ಜಯಲಕ್ಷ್ಮಿ ಇದ್ಲು, ಅವಳು ಅಡುಗೆ ಮಾಡ್ತಿದ್ದು, ನಮ್ಮಲ್ಲಿ ಮೂರು ಜನ ಮಾತ್ರ ಅಡುಗೆ ಮಾಡ್ತೇವೆ, ಒಂದು ಕಾಳಿ ಮಠದವನು, ಒಂದು ಜಯಲಕ್ಷ್ಮಿ, ಇನ್ನು ನಾನು. ಅರುಣ್ ಸಾಗರ ಅಡುಗೆ ಹೆಂಗೆ ಅಂದರೆ ತಂಬುಳಿ ಗಿಂಬುಳಿ ಮಾಡೋದು, ಪಾಪ ಹಳ್ಳಿ ಕಡೆ ಅಷ್ಟು ಗೊತ್ತೇ ಬಿಟ್ಟು, ಬೇರೆಯವ್ರಿಗೆ ಯಾರಿಗೂ ಅಡುಗೆ ಬರಲ್ಲಪ್ಪ. ಏನು ಅಂದರೆ ಕೆಲವ್ರಿಗೆ ಜೀವನ ನಾಳೆ ಹೆಂಗೆ ಮಾಡ್ತೀವಿ, ನಾವು ಒಬ್ಬನೇ ಬದುಕಿದ್ರೆ ಅಡುಗೆ ಮಾಡಿದ್ರೆ ಯಾರು ಬಂದು ಮಾಡ್ತಾರೆ? ಬೆಡ್ ಟೋಸ್ಟ್ ಮಾಡಿ, ಅಲ್ಲಿ ಬೆಡ್ಡೇ ಕೊಟ್ಟರಲ್ಲ, ನಿಂಗೆ ಬೆಡ್ ಟೋಸ್ಟ್ ಮಾಡ್ಕೊತೀಯ, ಓವನೇ ಕೊಟ್ಟರಲ್ಲ, ಏನು ಮಾಡ್ತೀಯ? ಫೋನ್ ಇಲ್ಲ, ಟಿ ವಿ ಇಲ್ಲ, ಎಂಟರ್ಟೈನ್ಮೆಂಟ್ ಮೊದಲೇ ಇಲ್ಲ, ಹೆಂಗೆ ಮಾಡ್ತೀಯ? ಕಮ್ಯುನಿಕೇಷನ್ ಕಮ್ಯುನಿಕೇಷನ್ ಇಲ್ಲ, ನೀನು ಹೆಂಗೆ ಮಾತಾಡ್ತೀಯ? ಆಮೇಲೆ ದೀಪ ಬರೋದು ಶನಿವಾರ, ಶನಿವಾರ ಬಂದರೆ ಅಬ್ಬಾಡ ನಮ್ಮವ್ನ ಯಾರೋ ಬಂದಪ್ಪ ಮಾತಾಡ್ತಾ ಇದ್ದೀವಿ, ಹಾಂ ಈಗ ದೀಪ ಹತ್ರ ಮಾತಾಡ್ಕೋಬೋದು ಅಂತ ಅನ್ಸ್ಬಿಟ್ಟಿತ್ತು. ಆಗ ನಮಗೆ ನಾವಾಗ ಆಮೇಲೆ 14 weeks ನಾನು ಇದ್ದಿದ್ದು, ಆಲ್ಮೋಸ್ಟ್ ಎಲ್ಲ ಫುಲ್ಲು, ಥರ್ಡ್ ಏನಾದ್ರ ನಾನೇ ಇದ್ದಿದ್ದು. ಪಾಪ ಗೆದ್ದು ನಾನು ಗೆಲ್ಲಬೇಕಾಗಿದ್ದು ಆ್ಯಕ್ಚುಲಿ ನನ್ನೇ, ಆ್ಯಕ್ಚುಲಿ ರಿಯಲ್ ಆಗಿ ಇದ್ದಿದ್ದು ನಾನೇ ಅಂತಿಟ್ಕೋ. ಯಾಕೆ ಗೊತ್ತಾ? 16.5 crore ಬಂದಿದ್ದು ನನಗೆ, ಏನಲ್ಲ 16.5 crore ಓಟ್ಸ್ ಬಂದಿದ್ದು. ಯಾಕೆ ಬರ್ತಿತ್ತು ಅಂದರೆ ಫಸ್ಟ್ ವೀಕ್ ಬಿಟ್ಬಿಟ್ರೆ ಸೆಕೆಂಡ್ ವೀಕಿಂದ ಕನ್ಸಿಕ್ಯೂಟಿವ್ 16.5 crore ಅದು ಬಂದ್ಬಿಟ್ಮೇಲೆ ಗೊತ್ತಾಗಿದ್ದು. 16.5 crore ಬಿಟ್ಬಿಟ್ಟು 15 crore ಇಟ್ಕೋ, 6 rupees SMS-ಗೆ, 3 rupees ಏರ್ಟೆಲ್ಗೆ ಹೋಗ್ತಿತ್ತು, ಏರ್ಟೆಲ್ನವರು ಹೇಳ್ದೆ ಆಫೀಸರು, ಏರ್ಟೆಲ್ಗೆ 3 rupees ಹೋಗ್ತಿತ್ತು, 3 rupees ಎಂಡಮಲ್ಗೆ ಹೋಗ್ತಾ ಇತ್ತು. ಸೊ ಎಷ್ಟು ಕೋಟಿ ಆಯಿತು? 482 crore ಆಯಿತು. 480 crore ಬ್ರಹ್ಮಾಂಡಗುರು ಕೊನೆಯವ್ರಿಗೆ ಇಟ್ಕೊಂಡಿದ್ದಿದ್ರು, ಅರ್ಥ ಆಯ್ತಾ? ಆದರೆ ಕಷ್ಟಪಟ್ಟಿದ್ದೆಲ್ಲ ಪೂರ್ತಿ ಅರುಣ್ ಸಾಗರನ್ ಅವನು ಕೊಡ್ಬೋದಾಗಿತ್ತು. ಕೊನೆಗೆ ಏನು ಮಾಡ್ಬಿಟ್ರು, ರಾಜ್ಕುಮಾರ್ ಫ್ಯಾಮಿಲಿಯವರು ಒಬ್ಬರು ಯಾರೋ ಇರಲಿ ಅಂಥೇಳಿ ರಾಘುನ ಪಾಪ ಗೆಲ್ಸ್ದ, ಅವ್ನು ಸೈಲೆಂಟು ಅಂತೇಳಿ ಎಲ್ಲ, ಆಮೇಲೆ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು, ನಮ್ಮ ಕೆಲವೆಲ್ಲ ಫಿಸಿಕಲ್ ಟಾಸ್ಕು ಪಾಸ್ಕ್ ಎಲ್ಲ ಆಗಿಲ್ಲ. ಗುರುಗಳು ಎರಡು ವಿಚಾರ ಬಿಗ್ ಬಾಸಲ್ಲಿ ನನಗೊಬ್ಬ ಪ್ರೇಕ್ಷಕನ ಕಾಡೋದು, ಒಂದು ತಾವು ಒಂದು ಇದನ್ನ ಇಟ್ಕೊಂಡಿರ್ತೀರ ವೇಲ್ನ, ವೇಲ್ನ ಅದನ್ನೆಲ್ಲ ಔಸಿಟ್ಟಾಗ ತಾವು ಗಡಿಬಿಡಿ ಆಗಿದ್ದು, ಆ ಒದ್ದಾಟ ನನಗೆ ತುಂಬ ತಾಕ್ತದ ಬಂದಿದ್ದು. ಹಾ ಅಂದ್ರೆ ನೀವಂತರ ಮಗು ತರ ಹತ್ಬಿಟ್ರಿ ಒಂಥರ. ಯಾಕೆ ಅಂದ್ರೆ ರಾಘು ಏನ್ ಬೇಜಾರಾಗತ್ತೆ, ನೀನು ವೇಲ್ ಮುಟ್ಟಿದ್ದು ಬೇಜಾರಾಗಿಲ್ಲ, ಅವತ್ತು ನಿಖಿತಾ ಮೆನ್ಸಸ್ ಪ್ರಾಬ್ಲಮ್ ಆಗಿದ್ಲು ಒಂದು, ಎರಡನೇದು ಅದ್ರ ಜೊತೆಗೆ ಇವ್ರು ಟಾಸ್ಕ್ ಬೇರೆ ಹಾಕಿದ್ದಾರೆ, ನಿನ್ನ ಟಾಸ್ಕ್ಗೋಸ್ಕರ ನನ್ನ ವೇಲ್ ನೀವು ಮುಟ್ಬೇಕಲ್ಲ, ಏನೋ ಬಚ್ಚಿಡಿ ಅಂದ್ರೆ ಅವತ್ತು ಅದು ಮುಟ್ಬಾರ್ದಾಗಿತ್ತು. ಎರಡನೇದು ಅರುಣ್ ಸಾಗರ್ ಏನು ಮಾಡ್ದ, ಶೂಸ್ ಬಿಟ್ಬಿಟ್ಟು ಮುಟ್ಬಿಟ್ಟ, ಶೂಸ್ನ ಕೈಯಲ್ಲಿ ಮುಟ್ಟದ, ವೇಲ್ ಮುಟ್ಟದೆ. ಇವಾಗ ನಾನು ದೇವ್ರ ಮೇಲೆ ಇಟ್ಕೊಂಡ ಮೇಲೆ ದೇವ್ರ, ನೀನು ನಿನಗೆ ದೇವ್ರು ಅಂದರೆ ಮನುಷ್ಯನ, ದೇವ್ರ ಮೇಲೆ ಮನುಷ್ಯ ಇಲ್ದೇವ್ರು ದೇವ್ರ ತಗೋಬೇಡ ಅಂತ. ಈಗ ನಾನ್ ವೆಜಿಟೇರಿಯನ್ಸ್ ಎಷ್ಟು ಜನ, ನಾನು ಇವಾಗ ನಾನ್ ವೆಜ್ ತಿಂದಿನ ಗುಳೆ, ನಿಮ್ಮ ಹತ್ರ ಮಾತಾಡಬಾರ್ದು, ಬೇಜಾರು ಮಾಡ್ಕೋಬೇಡಿ, ದೂರ ಇರಕ್ಕೆ ತಿಂತಾರೆ, ತಿನ್ನೋರೇ ಮಾತಾಡೋದೆಲ್ಲ ತಿನ್ನೋರೆಲ್ಲ ಶಸ್ತ್ರ ಮಾಡ್ತಾರೆ. ನಾನು ಅದಕ್ಕೆ ಎಷ್ಟು ಜನಕ್ಕೆ ಬೈದೀನಿ, ತಿಂದಿದ್ದವರೆಲ್ಲ ತಿನ್ನೋಕೆ ಕಲ್ತಿರೋದ್ರಿಂದಾನೇ ಬೆಲೆ ಜಾಸ್ತಿ ಆಗಿರೋದು ಇವತ್ತು. ಇಲ್ಲ ಅವ್ರು ಕದ್ದು ಮುಚ್ಚಿ ತಿನ್ನಬೇಕಾಗಿಲ್ಲ, ನಾನ್ ವೆಜಿಟೇರಿಯನ್ಸ್ ಎಲ್ಲ ಅವ್ರ ಮನೇಲಿ ಸ್ವಂತ ಸ್ವತಂತ್ರವಾಗಿ ತಿಂತಾರೆ, ಎಲ್ಲ ಕಡೆ ಹೋಟ್ಲ್ ಆಗಿರೋದು ಏನಕ್ಕೆ, ತಿಂದಿದ್ದವ್ರು ಕದ್ದು ಮುಚ್ಕೊಂಡು ತಿನ್ನೋಕ್ಕೋಸ್ಕರ ಅದಕ್ಕೆ ಬೆಲೆ ಜಾಸ್ತಿ ಆಗಿರೋದು. ಇವತ್ತು ಎಲ್ಲ ಜನಾಂಗ ತಿಂತಾರೆ, ನೋಡು ಶ್ರಾವಣ ಮಾಸ ಮಾಡ್ತಾರೆ ಯಾರೋ ಗೌಡ್ರು ಯಾರೋ ತಿಂತಾರೋ ಅವರೆಲ್ಲ ಶ್ರಾವಣ ಮಾಸ ಮಾಡ್ತಾರೆ, ಶ್ರದ್ಧೆಯಿಂದ ಮಾಡ್ತಾರೆ, ಶ್ರದ್ಧೆಯಿಂದ ಮಾಡ್ತಾರೆ, ಮನೆ ಪಾತ್ರೆ ತೊಳಿತಾರೆ, ಸೋಮವಾರ ತಿನ್ನಲ್ಲ, ಗುರುವಾರ ತಿನ್ನಲ್ಲ, ಶನಿವಾರ ತಿನ್ನಲ್ಲ, ಹೌದು ಹಬ್ಬ ಹರಿದಿನ ತಿನ್ನಲ್ಲ, ಅಮಾವಾಸ್ಯ ಪೂರ್ಣಿಮೆ ತಿನ್ನಲ್ಲ. ಏನನ್ನು ಮಕ್ಕಳ ತಿಂದಿದ್ದವರೆಲ್ಲ ಶುರು ಮಾಡ್ಕೊಂಡು ಊರೆಲ್ಲ ತಿಂತ ಕೂತ್ಕೊಂಡಿರ್ತಾರೆ. ಯಾರ ಅಯ್ಯಂಗಾರ ಬಂದಿದ್ದ ಅವನು, ಏನೋ ಇಲ್ಲಿಂದ ಬರ್ತೀಯ ಮಿಲ್ಟ್ರಿ ಹೋಟ್ಲಿಂದ, ಇಲ್ಲಿ ಒಂದು ಎರಡು ಚಿಕನ್ ಪೀಸ್ ಜಾಸ್ತಿ ಸಿಗುತ್ತೆ, ನೀನು ಹೋಗ್ತಾಗ ಅಷ್ಟು ಬೆಂಕಿ ಆಗ್ತು ಅಂತ. ಇವರೆಲ್ಲ ಅಧರ್ಮ ಮಾಡೋದ್ರಿಂದ ಬೇರೆಯವ್ರು ಕೆಟ್ಟಸರು, ಕರೆಕ್ಟ್ ಅಲ್ವಾ? ಅದಕ್ಕೆ ಸಂಸ್ಕಾರ ಹಾಳು ಮಾಡ್ಬಿಟ್ರು ಅಂದ್ರೆ ನಾನು ಶೂಸ್ ಮುಟ್ಬಿಟ್ಟೆ ಮಾಡ್ಬಿಟ್ಟು, ವೇಲ್ನ ಕೈ ಹಿಡ್ಕೊಂಬಿಟ್ಟೆ, ಕೇಳ್ಕೊಂಬಿಟ್ಟೆ, ನಾನು ದೇವ್ರನ್ನ ಹಿಡ್ಕೊಂಡಂಗಾಯ್ತು. ಅದಕ್ಕೆ ಅವ್ರು ತುಂಬ ಬೇಜಾರು ಮಾಡ್ಕೊಂಬಿಟ್ಟೆ ಅನ್ಯಾಯವಾಗಿ, ನನ್ನ ಆಚೆ ಕಳಿಸಿದ ದರಿದ್ರ ಮುಂಡೆ ಮಕ್ಕಳು ನನಗೆ ಬೇಕಾಗಿಲ್ಲ, ಸಾಹಸ ಅಂತ ಬಿಗ್ ಬಾಸ್ ಅಲ್ಲಿ ಬಡ್ಕೊಂಡೆ ನಾನು. ಯಾಕೆ ಅಂದ್ರೆ ಆ ವೇಲ್ ಎಲ್ಲಿ ಗುರುಗಳು ಹೇಗೆ ತಮ್ಮ ಪ್ರಾಪ್ತಿ ಆಗಿದೆ? ಅದು ಬಂದು ಆಕ್ಚುಲಿ ನಿಜ ಹೇಳಬೇಕು ಅಂದ್ರೆ ಅಮ್ಮನವರು ಪ್ರಾಪ್ತಿ, ಅಮ್ಮನವ್ರ ವಿಶೇಷತೆ ಅದು. ನನಗೆ ಯಾವುದೋ ಒಂದು ವಿಶೇಷವಾಗಿ ಅಮ್ಮನವರು ನಿನಗೆ ಒಂದಲ್ಲ ಒಂದು ದಿನ ವೇಲ್ ಸಿಗತ್ತೆ ಅಂತ ನನ್ನ ಜಾತಕದಲ್ಲೇ ಬರೆದಿದೆ. ಆ ಕೈ ಇಟ್ಟು ನಾನು ದೇವಸ್ಥಾನ ಆ ಕ್ಷೇತ್ರದಲ್ಲೂ ಬರೆದಿತ್ತು, ನಿನಗೊಂದು ಆಯುಧ ಬರುತ್ತೆ, ಆ ಆಯುಧದಿಂದ ನೀನು ಯಾವಾಗ ಹೋದ್ರು ಜೊತೆಲಿ ಇಟ್ಕೊಂಡು ಹೇಳಬೇಕು, ಪ್ರಸಿದ್ಧಿತ ಬರುತ್ತೆ, ರಕ್ಷೆ ಸಿಗುತ್ತೆ. ಆವಾಗ ದೀಕ್ಷೆ ಮಾಡಬೇಕು ಅಂತ. ಸೊ 16 ವರ್ಷ ದೀಕ್ಷೆ ಆಯ್ತು, ಇವಾಗ ನಾನು ಅದಕ್ಕೆ ಇಟ್ಕೊಂಡಿಲ್ಲ ಅಂತ ಇಟ್ಕೋ. 16 ವರ್ಷ ದೀಕ್ಷೆ ಮಾಡೋದು, ಸುಬ್ಬಣ್ಣ ಆಂಜನೇಯ ಇಬ್ಬರು ನನ್ನ ಕೈಯಲ್ಲಿ ಜೊತೆಲಿದ್ದರು. ಸೊ ಆ ವೇಲ್ ಇಟ್ಕೊಂಡ ಸಮಯಕ್ಕೆ ಬಿಗ್ ಬಾಸ್ ಎಂಟ್ರಿ, ನಾಗಾಭರಣ ಸಮೇತ ಇತ್ತು ಅವಾಗ. ಆಗ ಆ ವೇಲು ನನಗೆ ಒಂದು ವಿಗ್ರಹದತ್ತ ಸಿಗುತ್ತೆ ಅಂತ ಹೇಳಿದರು. ಸೊ ನಾನು ಪೂಜೆ ಪುನಸ್ಕಾರ ಎಲ್ಲ ಮಾಡಿದಾಗ ವಿಗ್ರಹದತ್ತ ಇದ್ದಿದ್ದಕ್ಕೆ ಅದು ಸ್ವಪ್ನಗೋಚರ ಆಗಿ ಅದನ್ನು ವೇಲ್ ನನಗೆ ಕೊಟ್ಟಿರ್ತಕ್ಕಂಥದ್ದು. ಆ ವಿಗ್ರಹದತ್ರನೇ ಅಮ್ಮನವ್ರು ನಂಗೆ ಕೊಟ್ಟಿದ್ದು.
ಆವತ್ತಿಂದ ಇಟ್ಕೊಂಡಿದ್ದೆ. ದೀಕ್ಷೆ ಅವ್ರು ಮಾಡಬೇಕಾಗಿತ್ತು ಅಂದರೆ ಯಾರಾದರೂ ಮುಖಾಂತರ ದೀಕ್ಷೆನೂ ಆಯಿತು. ಅವಾಗ ಮೈಸೂರಲ್ಲಿ ರಾಮಚಂದ್ರ ಅಂತಿದ್ರು, ಅವ್ರು ನಾನು ಮಾಡ್ಕೊಡ್ತೀನಿ, ನೀನು ಯಾವತ್ತಿದ್ರು ಕಲಿಬೇಕು ವಿದ್ಯೆ ವಿದ್ಯೆ ಅಂತಿದ್ರು. ಅಪ್ಪ ಅವ್ರು ಹೋಗ್ಬಿಟ್ರು, ಅರ್ಧ ಹೇಳ್ಕೊಟ್ರು, ಆಮೇಲೆ ಅಮ್ಮನವ್ರು ಹೊಲಿಸ್ಕೊಳ್ಳೋದು ನಮಗೆ ಅಷ್ಟಾಗಿ ಗೊತ್ತಾಗಿಲ್ಲ. ಆಮೇಲೆ ಅಮ್ಮನವರು ಸ್ವತಃ ಅನುಗ್ರಹ ಆಯಿತು. ಸೊ ನನ್ನ ಪ್ರಸಿದ್ಧ ವ್ಯಕ್ತಿ ಆಗಲಿ ಆ ವೇಲ್ ಟೈಮ್ಗೆ ಇಟ್ಕೊಂಡು ಈಗ ಎಲ್ಲಿದೆ ವೇಲು ಗುರುಗಳು? ದೇವ್ರ ಹತ್ರ ಇಟ್ಟಿದ್ದೀನಿ, ಮನೆಯಲ್ಲಿದೆ. ಇನ್ನೊಂದು ನನಗೆ ತುಂಬ ನಿಮ್ಮ ವಿಷಯದಲ್ಲಿ ಜ್ಞಾಪಕ ಇರೋದು, ಬೇಜಾರಾಗಿದ್ದು, ಈ ಫ್ಯಾಮಿಲಿ ಟಾಸ್ಕ್ ಬರುತ್ತಲ್ಲ ಗುರುಗಳೇ, ಪ್ರತಿಯೊಬ್ಬರ ಫ್ಯಾಮಿಲಿನೂ ಬಂದರು, ನಮ್ಮ ಗುರುಗಳ ಫ್ಯಾಮಿಲಿಯವರು ಯಾರೂ ಬರಲಿಲ್ಲ. ಕೆಲವರು ಮೈಂಡ್ ಸೆಟ್ ಪ್ರತಾಪ್ ಏನಂತ ಮಾಡೋವಂಥ ವ್ಯಕ್ತಿ ಅಲ್ಲ, ಅವನು ಭಾಳ ಬುದ್ಧಿವಂತ. ಯಾಕಂದರೆ ಜಗತ್ತು ಪೂರ್ತಿನೇ ಅವನು ಏನೋ ಅಂತ ಅಲ್ಲೋಲ ಕಲ್ಲ ಮಾಡಿದವನು, ಈ ಮಾಧ್ಯಮದ ಪುಟಾಣಿ ಇದರಲ್ಲಿ ನಾವು ಮಾಡಿದೆ ಇರ್ತಾನೆ. ಸೊ ಏನು ಅಂದರೆ ಎಷ್ಟೋ ಜನ ಅನ್ಕೊಂಡ್ಬಿಟ್ಟಿದ್ರೆ ಅಪ್ರಿಸಿಯೇಷನ್ ಈಸ್ ಮೋರ್ ಇದು ಅಂತ. ಕೆಲವರೆಲ್ಲ ಹೆಂಗೆ ಅಂದರೆ, ನಾನು ರಾಜ್ಕುಮಾರ್ ಜೊತೆ ನಿಂತ್ಕೊಂಡ್ಬಿಟ್ಟಿದ್ದೀನಿ, ಅದರಿಂದ ನಾನು ಫೇಮಸ್ ಆಗ್ಬಿಡ್ತೀನಿ ಅಂತ. ನಿಮ್ಮ ಟೈಮು ಚೆನ್ನಾಗಿರಬೇಕು,